ನಮಸ್ಕಾರ. ನಮಗೆ ಭಗವಂತ ಕೈ, ಕಾಲು, ಮನಸ್ಸು ಎಲ್ಲವನ್ನು ಚೆನ್ನಾಗಿ ಕೊಟ್ಟಿರ್ತಾನೆ. ಆದರೆ ಮತ ಹಾಕಲಿಕ್ಕೇ ಮನಸ್ಸು ಬಂದಿರುವುದಿಲ್ಲ. ಅಂಥವರಿಗೆ ಎರಡೂ ಕೈಗಳಿಲ್ಲದಂಥ ಯುವಕನೊಬ್ಬ ಮತದಾನ ಮಾಡಲಿಕ್ಕೆ ಆಗಮಿಸಿದಂಥ ಒಂದು ಸ್ಫೂರ್ತಿಯ ಕಥೆಯನ್ನು ಹೇಳಲೇಬೇಕು. ಈತನ ಹೆಸರು ಅಂಕಿತ್ ಸೋನಿ. ಮತಕ್ಷೇತ್ರ ಗುಜರಾತ್ನ ನಾಡಿಯಾಡ್. 3ನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಗುಜರಾತ್ನ ನಾಡಿಯಾಡ್ನ ಮತಗಟ್ಟೆಯಲ್ಲಿ ತನ್ನ ಕಾಲುಗಳ ಮೂಲಕ ತನ್ನ ಹಕ್ಕನ್ನು ಚಲಾಯಿಸಿದಂತಹ ಅಂಕಿತ್ ಸೋನಿ ಮತ ಚಲಾಯಿಸದೆ ಮನೆಯಲ್ಲಿಯೇ ಕುಳಿತುಕೊಂಡು ತಮ್ಮ ಅಮೂಲ್ಯವಾಗಿರುವಂಥ ಕರ್ತವ್ಯವನ್ನು ಕಡೆಗಣಿಸಿದ ಎಲ್ಲರಿಗೂ ಒಂದು ರೀತಿಯಲ್ಲಿ ಶಾಸ್ತ್ರಿ ಅಥವಾ ತಕ್ಕದಾಗಿರುವಂಥ ಪಾಠವನ್ನು ಕಲಿಸಿದ್ದಾನೆ. 20 ವರ್ಷಗಳ ಹಿಂದೆ ಎಲೆಕ್ಟ್ರಿಕ್ ಶಾಕ್ನಿಂದ ಎರಡೂ ಕೈಗಳನ್ನು ಕಳೆದುಕೊಂಡಂಥ ಯುವಕ ಗುರುಗಳ ಶಿಕ್ಷಕರ ಆಶೀರ್ವಾದದಿಂದ ಚಿತ್ರ ಬಿಡಿಸಲು ಪ್ರಾರಂಭಿಸಿ ನಂತರ ಶಾಲೆಗೆ ಹೋಗಿ ಬಳಿಕ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾಗಿ ಕೊನೆಗೆ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಮಾಡಿ ಈಗ MBA ಪದವೀಧರ. ಹಲವು ವರ್ಷಗಳಿಂದ ಮತವನ್ನು ಹೀಗೆ ಎರಡು ಕೈಗಳು ಇಲ್ಲದಿದ್ದರೂ ಕಾಲಿನಿಂದಲೇ ಚಲಾಯಿಸ್ತಾ ಇದ್ದಾರೆ ಮತ್ತು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವಂತೆ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದಾರೆ. ಇಂಥವರೇ ನಮಗೆಲ್ಲರಿಗೂ ಆದರ್ಶ. ಪ್ರಜಾಪ್ರಭುತ್ವದ ಈ ಅಮೂಲ್ಯವಾದ ಹಬ್ಬದಲ್ಲಿ ಹೀಗೂ ಪಾಲ್ಗೊಳ್ಳಬಹುದು ಅಂಥೇಳಿ ತೋರಿಸಿಕೊಟ್ಟಂಥ ಅಂಕಿತ್ ಸೋನಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್.